ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಿಮಗೆ ಸ್ವಾದಿಷ್ಟ ಪನೀರ್ ಟಿಕ್ಕಾ ಮಾಡುವುದನ್ನು ಹೇಳ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಟೀ ಚಮಚ ಎಣ್ಣೆ ಬಿಸಿ ಮಾಡಿ, ಅದಕ್ಕೆ 4 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ ಅದು ಹೊಂಬಣ್ಣಕ್ಕೆ ತಿರುಗಿ ಪರಿಮಳ ಬರುವವರೆಗೆ ಹುರಿದುಕೊಳ್ಳಿ. ಅದನ್ನ ತಣ್ಣಗಾಗಲು ಬಿಡಿ. ಇನ್ನೊಂದು ಅಗಲವಾದ ಪಾತ್ರೆಗೆ 200 ಗ್ರಾಂ ಮೊಸರನ್ನು ಹಾಕಿ ಅದಕ್ಕೆ ಹುರಿದಿಟ್ಟ ಕಡಲೆ ಹಿಟ್ಟನ್ನು ಸೇರಿಸಿ. 3/4 ಟೀಸ್ಪೂನ್ ಉಪ್ಪು, 1/4 ಟೀಸ್ಪೂನ್ ಅರಿಶಿನ ಪುಡಿ, ಒಂದು ಟೀಸ್ಪೂನ್ ಅಚ್ಚ ಖಾರದ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲೆ, 1 ಟೀಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀಸ್ಪೂನ್ ಶುಂಠಿ ಪೇಸ್ಟ್, 1/2 ಟೀಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಬೇಕಿದ್ದರೆ 1/4 ಟೀಸ್ಪೂನ್ ಸಕ್ಕರೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗುವ ತನಕ ಕಲಸಿ. ಎರಡು ಟೀಸ್ಪೂನ್ ಸಾಸಿವೆ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಕಲಸಿ. ಈಗ ದೊಡ್ಡ ತುಂಡುಗಳಾಗಿ ಕಟ್ ಮಾಡಿದ ದಪ್ಪ ಮೆಣಸಿನಕಾಯಿ ಸೇರಿಸಿ ಹಗುರವಾಗಿ ಕಲಸಿ. ಇದೇ ರೀತಿ ಕಟ್ ಮಾಡಿದ ಈರುಳ್ಳಿ ದೊಡ್ಡ ತುಂಡುಗಳನ್ನು ಹಾಕಿ ಕಲಸಿ. ಪನೀರ್ನ ದೊಡ್ಡ ತುಂಡುಗಳನ್ನು ಹಾಕಿ ಕಲಸಿ. ದಪ್ಪವಾಗಿ ಕಟ್ ಮಾಡಿದ ಆಲೂಗಡ್ಡೆ ಸೇರಿಸಿ. ಒಂದು ಗಂಟೆಯವರೆಗೆ ಮೆರಿನೇಟ್ ಆಗಲು ಮುಚ್ಚಿಡಿ. ನಂತರ ಒಂದು ಸ್ಕೀವರ್ಗೆ ಒಂದೊಂದಾಗಿ ತರಕಾರಿ ಮತ್ತು ಪನೀರ್ ತುಂಡುಗಳನ್ನು ಚುಚ್ಚಿ ಪೋಣಿಸಿ. ಬಿಸಿಯಾದ ತವೆಗೆ ಚೆನ್ನಾಗಿ ಸಾಸಿವೆ ಎಣ್ಣೆ ಸವರಿ.
ಸಿದ್ಧಪಡಿಸಿದ ಸ್ಕೀವರ್ಗಳನ್ನು ಇಟ್ಟು ಮೇಲೆ ಎಣ್ಣೆ ಚಿಮುಕಿಸಿ. ಮಧ್ಯಮ ಉರಿಯಲ್ಲಿ ತಿರುಗಿಸುತ್ತಾ ಮೇಲ್ಭಾಗ ಸ್ವಲ್ಪ ಸುಡುವ ತನಕ ಚೆನ್ನಾಗಿ ಬೇಯಿಸಿ. ಬಿಸಿ ಬಿಸಿಯಾದ ಪನೀರ್ ಟಿಕ್ಕಾಗಳನ್ನು ರುಚಿಯಾದ ಹಸಿರು ಡಿಪ್ ಜೊತೆ ಸವಿಯಿರಿ. ಹಸಿರು ಡಿಪ್ ಮಾಡುವ ವಿಧಾನವನ್ನು ನಾನು ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೀವು ಅದನ್ನು ಜರೂರ್ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.